ರಾಜ್ಯದಲ್ಲಿ ಮುಂದುವರಿದ ಮಾಂಡೋಸ್ ಸೈಕ್ಲೋನ್ ಎಫೆಕ್ಟ್ ಇನ್ನು 3 ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಬೆಂಗಳೂರಲ್ಲಿ ಜಿಟಿಜಿಟಿ ಮಳೆ ಆಗ್ತಾ ಇದೆ, ಚುಮ್ಮುಚುಮ್ಮು ಚಳಿ ಇದೆ. ಚಳಿಗಾಲ ಬೇರೆ, ಇಂಥ ಸಂದರ್ಭದಲ್ಲಿ ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಜನ ಭಯಪಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಬಂದ್ರೆ ಎಲ್ಲಿ ಕೆಮ್ಮು, ನೆಗಡಿ, ಜ್ವರ, ಫ್ಲೂ ಆಗ್ಬಿಡುತ್ತೋ ಅನ್ನುವಂತಹ ಭಯ ಜನರಲ್ಲೂ ಕೂಡ ಕಾಡ್ತಾ ಇದೆ. ಈಗಾಗಲೇ ಮಕ್ಕಳ ತಜ್ಞರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಕ್ಕಳಿಗೆ ತುಂಬಾ ಜೋಪಾನವಾಗಿಡಿ ಅಂತ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸೋಮವಾರ ಆಫೀಸ್ಗೆ ಹೋಗೋ ಜನರಿಗೆ ಮಳೆ ಕಾಟ ಇರೋದನ್ನ ಗಮನಿಸಬಹುದು. ಜನರಿಲ್ಲದೆ ಬಣಗುಟ್ತಾ ಇರುವಂತಹ ಲಾಲ್ ಬಾಗ್, ಕಬ್ಬನ್ ಪಾರ್ಕ್ ಬೆಳಗ್ಗೆ ಆಗ್ತಾ ಇದ್ದಂತೆ ತುಂಬಾ ಜನ ವಾಕಿಂಗ್, ಜಾಗಿಂಗ್ ಅಂತ ಲಾಲ್ ಬಾಗಿಗೆ ಬರ್ತಿದ್ರು, ಕಬ್ಬನ್ ಪಾರ್ಕಿಗೆ ಬರ್ತಿದ್ರು. ಆದರೆ ಜನ ಮಾತ್ರ ಸುಮಾರು 3-4 ದಿನ ಆಯಿತು ಕಂಡು ಬರ್ತಾ ಇಲ್ಲ. ಮಳೆ, ಚುಮ್ಮುಚುಮ್ಮು ಚಳಿಗೆ ಮನೆಯಿಂದ ಹೊರಬಾರದಂತಹ ಬೆಂಗಳೂರಿನ ಜನ. ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಓಕೆ, ಹಾಗಾದರೆ ಮಾಂಡೋಸ್ ಚಂಡಮಾರುತದ ಎಫೆಕ್ಟ್ ರಾಜ್ಯ ರಾಜಧಾನಿಗೆ ಯಾವ ರೀತಿಯಲ್ಲಿ ತಟ್ಟಿದೆ ಅಂತ ಹೇಳೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ವಿಧಾನಸೌಧದಿಂದ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಅದೇ ರೀತಿಯಾಗಿ ಅಂಕಿತಾ ಬೆಂಗಳೂರಿನ ಶಾಂತಿನಗರದಿಂದ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅಂಕಿತಾ, ನಾನು ನಿಮ್ಮನ್ನ ಮಾತನಾಡ್ತೀನಿ. ಬೆಂಗಳೂರಿನ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ, ಯಾಕಂದ್ರೆ ಮಳೆ, ಚಳಿ ಆ ಪ್ರಮಾಣದಲ್ಲಿದೆ. ಆದರೆ ಸೋಮವಾರ ಅನಿವಾರ್ಯವಾಗಿ ಎಲ್ಲರೂ ಕೂಡ ಆಫೀಸ್ಗೆ ಹೋಗಲೇಬೇಕು, ಶಾಲಾ ಕಾಲೇಜುಗಳಿಗೆ ಮಕ್ಕಳು ಕೂಡ ಹೋಗಲೇಬೇಕು. ಸೊ ಹೇಗಿದೆ ಚಿತ್ರಣ? ಸಭಾ, ಬೆಂಗಳೂರಿನಲ್ಲಿ ಜಿಟಿ ಮಳೆ ಸ್ಟಾಪ್ ಆಗ್ತಾ ಇದ್ದಂಗೆ ಈಗ ಬಿಸಿಲು ಬಂದಿರುವಂಥದ್ದು. ನಾನು ಬೆಂಗಳೂರಿನ ಶಾಂತಿನಗರ ಬಸ್ ಸ್ಟಾಪ್ ಮುಂಭಾಗದ ರಸ್ತೆಯಲ್ಲಿದ್ದೀನಿ ಸಭಾ. ನೀವು ನೋಡ್ತಾ ಇರ್ಬೋದು ಇಲ್ಲಿನ ಒಂದು ಚಿತ್ರಣ ಯಾವ ರೀತಿಯಾಗಿದೆ ಅಂತ ಹೇಳಿ. ಇವಾಗ ಇಲ್ಲಿ ಸಂಪೂರ್ಣವಾಗಿ ಮಳೆ ಸ್ಟಾಪ್ ಆಗಿದೆ. ಅಂದರೆ ಏನು ಜಿಟಿ ಮಳೆ ಕಂಟಿನ್ಯೂ ಆಗಿ ಸುರಿತಾ ಇತ್ತು, ಅದು ಸಂಪೂರ್ಣವಾಗಿ ಸ್ಟಾಪ್ ಆಗಿ ಬಿಸಿಲು ಬಂದಿರುವಂಥದ್ದು. ಇಲ್ಲಿ ಬಸ್ ಸ್ಟಾಪ್ನಲ್ಲಿ ಸಾಕಷ್ಟು ಅಂಗಡಿಗಳಿವೆ, ವ್ಯಾಪಾರಿಗಳಿದ್ದಾರೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ಆಗ್ತಾ ಇದೆ, ಯಾಕಂತಂದರೆ ಬರ್ತಾ ಇರುವಂತಹ ಪ್ರತಿಯೊಬ್ಬರು ಅಂದರೆ ಈ ಒಂದು ವೆದರಿಗೆ ಕಾಫಿ ಕುಡಿಯೋದಕ್ಕೂ ಅಥವಾ ಟೀ ಕುಡಿಯೋದಕ್ಕೂ ಇಲ್ಲಿನ ಅಂಗಡಿಗಳಲ್ಲಿ ನಿಲ್ಲಿಸಿ ಟೀ ಶಾಪ್ಗಳಲ್ಲಿ ಕಾಫಿ, ಟೀಯನ್ನು ಕುಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಸ್ನಲ್ಲೂ ಅಷ್ಟೇ ಜನ ಜಾಸ್ತಿ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಬರ್ತಾ ಇರೋದ್ರಿಂದ ಸರಿಯಾದ ಟೈಮ್ಗೆ ಆಫೀಸ್ ರೀಚ್ ಆಗಬೇಕು, ಹಾಗಾಗಿ ಸಾಕಷ್ಟು ಜನ ತಮ್ಮ ಸ್ವಂತ ವೆಹಿಕಲ್ಗಳಿಗಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಅಥವಾ ಟ್ರಾಫಿಕ್ ಜಾಮ್ ಉಂಟಾದರೆ ಏನು ಮಾಡೋದು ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ಕೆಲವೊಬ್ಬರು ಮೆಟ್ರೋ ರೈಲುಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಒಂದು ಕಡೆ ನಾವು ನೋಡೋದಾದರೆ ಟ್ರಾಫಿಕ್ ಜಾಮ್ ಸಮಸ್ಯೆ ಇದ್ದರೂ ಕೂಡ ಅದು ಕೊಂಚ ಮಟ್ಟಿಗೆ ರಿಲೀಫ್ ಆಗ್ತಾ ಇದೆ. ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಆಗಿದೆ. ಈ ರಸ್ತೆ ಈ ಹಿಂದೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮಿನಿಂದ ಕೂಡಿತ್ತು, ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಆದರೆ ಈಗ ವೆಹಿಕಲ್ ಮೂವ್ಮೆಂಟ್ ಜೋರಾಗಿದೆ, ಮತ್ತು ಸ್ಪೀಡಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ತೆರಳ್ತಾ ಇದ್ದಾರೆ. ಇಷ್ಟೊತ್ತು ದ್ವಿಚಕ್ರ ವಾಹನಗಳು ತುಂಬಾ ಕಡಿಮೆ ರೋಡ್ಗೆ ಇಳಿತಾ ಇತ್ತು, ಆದರೆ ಈಗ ಎಲ್ಲರೂ ಕೂಡ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಬಿಸಿಲು ಇರೋದ್ರಿಂದ ಜನಸಾಮಾನ್ಯರು ಕೂಡ ಈ ಬಿಸಿಲಿನಲ್ಲಿ ಚಳಿಯನ್ನು ಕಾಯಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಸಭಾ, ಯಾವ ರೀತಿಯಾಗಿ ಈ ಭಾಗದಲ್ಲಿ ವೆಹಿಕಲ್ಗಳು ಬರ್ತಾ ಇದೆ ಅಂತ ಹೇಳಿ. ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ತೆರಳ್ತಾ ಇದ್ದಾರೆ. ಮನೆಯಿಂದ ಹೊರಬಂದು ಬರುವಂತಹ ಸಂದರ್ಭದಲ್ಲಿ ರೈನ್ ಜಾಕೆಟ್ ಆಗಿರ್ಬೋದು ಅಥವಾ ಚಳಿಗೆ ಎಲ್ಲ ರೀತಿಯಲ್ಲಿ ಕವರ್ ಮಾಡಿಕೊಂಡು ಮನೆಯಿಂದ ಹೊರಬರ್ತಾ ಇದ್ದಾರೆ. ಮಕ್ಕಳನ್ನು ಕೂಡ ಎಲ್ಲರನ್ನ ಕೂಡ ಸ್ಕೂಲಿಗೆ ತಲುಪಿಸುವಂತಹ ಕೆಲಸವನ್ನು ಈಗಾಗಲೇ ಪೋಷಕರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಈ ಜಿಟಿ ಮಳೆ ಕಡಿಮೆ ಆಗಿರೋದ್ರಿಂದ ಜನ ನಿಟ್ಟುಸಿರು ಬಿಡ್ತಾ ಇರುವಂಥದ್ದು, ಯಾಕಂದರೆ ಎಲ್ರಿಗೂ ಕೂಡ ಚಳಿಯಿಂದ ಮನೆಯಿಂದ ಹೊರಬರೋದಕ್ಕಾಗಲ್ಲ, ತಮ್ಮ ಕೆಲಸಗಳಿಗೆ ಹೋಗೋದಕ್ಕಾಗಲ್ಲ. ಅದಲ್ಲದೆ ಕೂಡ ಒಂದು ಕಡೆಯಲ್ಲಿ ನಾವು ನೋಡೋದಾದರೆ ವ್ಯಾಪಾರವನ್ನು ನಡೆಸುವಂತಹ ಅಂಗಡಿಯವರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇತ್ತು. ಅಂದರೆ ವ್ಯಾಪಾರಗಳೇ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು, ಆದರೆ ಈಗ ಒಂದಷ್ಟು ಜನರನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದೇನು ಅಂತಂದರೆ ಈಗ ಪರವಾಗಿಲ್ಲ, ಬಿಸಿಲು ಬರ್ತಾ ಇದೆ, ಹಾಗಾಗಿ ಜನ ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ ಅಂಗಡಿಗಳ ಕಡೆ ಸರಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಅವರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಶಾಂತಿನಗರ ಬಸ್ ಸ್ಟಾಪ್ ನೀವು ನೋಡ್ತಾ ಇರಬಹುದು, ಬಸ್ಸುಗಳ ಮೂವ್ಮೆಂಟ್ ಕೂಡ ಸ್ಪೀಡ್ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಒಂದು ಬಸ್ ಬಂದು ನಿಂತರೆ ತಕ್ಷಣ ಅದಕ್ಕೆ ಜನ ಹತ್ತಿಕೊಳ್ತಾ ಇದ್ದಾರೆ, ಪ್ರಯಾಣಿಕರು ಜಾಸ್ತಿ ಸಂಖ್ಯೆಯಲ್ಲಿ ಇರೋದ್ರಿಂದ ಬಸ್ಸುಗಳ ಮೂವ್ಮೆಂಟ್ ಕೂಡ ಸ್ಪೀಡ್ ಆಗ್ತಾ ಇರುವಂತದ್ದು. ಹಾಗಾಗಿ ಜನರನ್ನ ತುಂಬಿಸ್ಕೊಂಡು ಎಲ್ಲರೂ ಕೂಡ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಭಾ ಸದ್ಯ ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಜಿಟಿ ಮಳೆ ಕೂಡ ಬರ್ತಾ ಇಲ್ಲ, ಬಿಸಿಲು ಬರ್ತಾ ಇದೆ, ಹಾಗೆ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಭಾ ಓಕೆ ಅಂಕಿತಾ, ಧನ್ಯವಾದ ಡೀಟೇಲ್ಸ್ಗಾಗಿ. ಇನ್ನು ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂಭಾಗದಿಂದ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ಕೂಡ ರೆಡಿಯಾಗಿದ್ದಾರೆ. ಗಣಪತಿ, ಸ್ಯಾಟರ್ಡೆ ಸಂಡೇ ಜನ ತುಂಬಾ ಜನ ಬೆಂಗಳೂರಲ್ಲಿ ಮನೆ ಒಳಗಡೆನೆ ಇದ್ರು, ಆದ್ರೆ ವೆದರ್ ಎಂಜಾಯ್ ಮಾಡುವಂತ ಜನ ವಿಧಾನಸೌಧದ ಹತ್ರ ಬರ್ತಾ ಇದ್ರು, ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಸೋಮವಾರ, ಸೊ ಎಲ್ಲರೂ ಕೂಡ ಆಫೀಸ್ಗಳಿಗೆ ಹೋಗಲೇಬೇಕು, ಕೆಲಸಕ್ಕೆ ಮತ್ತೆ ವಾಪಸ್ ಆಗಲೇಬೇಕು. ಸೊ ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಮಾಂಡವ್ಸ್ನ ಎಫೆಕ್ಟ್ ಈಗಾಗಲೇ ಶಕ್ತಿಸೌಧಕ್ಕೂ ಕೂಡ ತಟ್ಟಿರುವಂಥದ್ದು ನಾವು ಗಮನಿಸ್ತಾ ಇರುವಂಥದ್ದು. ಕಳೆದ ಹಲವು ದಿನಗಳಿಂದ ಬೆಂಗಳೂರಿನ ಅನೇಕ ಕಡೆ ಅಂದರೆ ಮೋಡ ಮುಸುಕಿದ ವಾತಾವರಣ ಕೂಡ ಇತ್ತು. ಈ ನಿಟ್ಟಿನಲ್ಲಿ ಒಂದೆರಡು ದಿನಗಳಿಂದಲೂ ಕೂಡ ವಿಧಾನಸೌಧದಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಕೂಡ ನಾವು ಗಮನಿಸಿರುವಂಥದ್ದು. ಆದರೆ ಶನಿವಾರ ಹಾಗೂ ಭಾನುವಾರ ಎಂದಿನಂತೆ ರಜೆ ಕೂಡ ಇತ್ತು, ಅಂದರೆ ಸೆಕೆಂಡ್ ಸ್ಯಾಟರ್ಡೆ ಜೊತೆಗೆ ಸಂಡೇ ಇರೋದ್ರಿಂದ, ರಜೆ ಇರೋದ್ರಿಂದ ಯಾವುದೇ ಸಿಬ್ಬಂದಿಗಳು ಕೂಡ ವಿಧಾನಸೌಧಕ್ಕೆ ಆಗಮಿಸಿರಲಿಲ್ಲ, ಅಂದರೆ ವಿಧಾನಸೌಧಕ್ಕೆ ಬಂದಿರಲಿಲ್ಲ. ಆದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಒಂದಷ್ಟು ಈ ಮೋಡ ಮುಸುಕಿದ ವಾತಾವರಣ, ಒಂದು ರೀತಿಯಾದಂತಹ ಜಿಟಿ ಮಳೆ ಏನಿದೆಯಲ್ಲ ಅದರಲ್ಲೇ ಕೂಡ ಒಂದಷ್ಟು ಸಿಬ್ಬಂದಿಗಳು ಇವತ್ತು ವಿಧಾನಸೌಧದ ಕಚೇರಿಗೆ ಕೂಡ ಆಗಮಿಸ್ತಾ ಇರುವಂಥದ್ದು. ಆದರೆ ಅವರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಕೂಡ ರಜೆ ಇದೆಯಾ ಅನ್ನೋ ರೀತಿಯಾದಂತಹ ಮನೋಭಾವ ಅವರ ಮನಸ್ಸಲ್ಲಿದ್ದರೂ ಕೂಡ ಈ ಮಳೆಗೆ ಬರಬೇಕಲ್ವಾ, ಜೊತೆಗೆ ಈ ರೀತಿಯಾದಂಥ ಒಂದು ಚಳಿಗೂ ಕೂಡ ಬರಬೇಕಲ್ವಾ ಕೆಲಸಕ್ಕೆ ಅನ್ನೋ ರೀತಿಯಲ್ಲಿ ಅವರ ಭಾವನೆ ಕೂಡ ಇರುವಂಥದ್ದು. ಇನ್ನು ನಾವು ವಿಧಾನಸೌಧ ಜೊತೆಗೆ ವಿಕಾಸಸೌಧ ಈ ಎರಡರಲ್ಲೂ ಕೂಡ ಗಮನಿಸಿದಾಗ ಸಾಕಷ್ಟು ಸಿಬ್ಬಂದಿಗಳು ಇವತ್ತು ಬರ್ತಾ ಇರುವಂಥದ್ದು ನಾವು ಗಮನಿಸ್ಬೋದು. ಜೊತೆಗೆ ಇದೇ ರೀತಿಯಾದಂತಹ ಮಳೆ ಚಳಿ ಜೊತೆಗೆ ಇವತ್ತು ಸಿಬ್ಬಂದಿಗಳು ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಆದರೆ ಈ ಮಾಂಡೋಸ್ ಎಫೆಕ್ಟ್ ಇವತ್ತು ಜೊತೆಗೆ ಇನ್ನೊಂದೆರಡು ದಿನಗಳು ಕೂಡ ಇದ್ರೂ ಕೂಡ ಎಲ್ಲ ಒಂದು ಕಡೆ ಸಿಬ್ಬಂದಿಗೂ ಕೂಡ ಈ ಕಚೇರಿಗೆ ಬರೋಕೆ ಒಂಥರ ಹಿಂದೆ ಮುಂದೆ, ಅಂದರೆ ಬರಬೇಕಾ ಬೇಡ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕೂಡ ಚರ್ಚೆ. ನೇರವಾಗಿ ಇಷ್ಟು ದಿನ ಎರಡು ದಿನ ರಜೆಯಲ್ಲಿ ಕಳೆದಂತಹ ಈ ಸಿಬ್ಬಂದಿಗಳು ಇವತ್ತು ಕಚೇರಿಗೆ ಎಂದಿನಂತೆ ಬಂದಿದ್ರೂ ಕೂಡ ಆ ಚಳಿ ವಾತಾವರಣ ಇರ್ಬೋದು, ಜೊತೆಗೆ ಒಂದಷ್ಟು ಜಿಟಿ ಮಳೆ ವಾತಾವರಣ ಇರ್ಬೋದು, ಅದರಲ್ಲೇ ಕೂಡ ಇವತ್ತು ಕಚೇರಿಗೆ ಕೂಡ ಆಗಮಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಕೇವಲ ಕಚೇರಿ ಸಿಬ್ಬಂದಿ ಅಲ್ಲದೇನೆ ಈ ಶಕ್ತಿಸೌಧದಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಕೂಡ ಒಂದಷ್ಟು ಈ ಮಳೆಯ ಒಂದು ತಡೆಗೆ, ಅಂದರೆ ಛತ್ರಿ ಇರಬಹುದು, ಜೊತೆಗೆ ಒಂದಷ್ಟು ಜರ್ಕಿನ್ ವ್ಯವಸ್ಥೆಗಳು ಕೂಡ ಇವತ್ತು ಅವರು ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕಚೇರಿಯ ಸಿಬ್ಬಂದಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಒಂದಷ್ಟು ಈ ಮಳೆ ಅಥವಾ ಈ ಜಿಟಿ ಮಳೆ ಏನಿದೆ ಅದರಲ್ಲೂ ಕೂಡ ಒಂದಷ್ಟು ಈ ಹಿತಕರವಾದ ವಾತಾವರಣದ ಅವ್ರಿಗೆ ಅನಿಸಿದ್ರೂ ಕೂಡ ಒಂದಷ್ಟು ಎಚ್ಚರಿಕೆ ಕ್ರಮ ಕೂಡ ವಹಿಸಿರುವಂಥದ್ದು ನಾವು ಒಂದಷ್ಟು ವಿಚಾರಗಳು ಗಮನಿಸೋದಾದರೆ, ಅಂದರೆ ಈ ಮಳೆಯಿಂದ ಏನಾದರೂ ಕೂಡ ಅನಾರೋಗ್ಯ ಉಂಟಾಗ್ಬೋದಾ? ಖಂಡಿತ ಹೌದು. ಯಾಕಂತಂದರೆ ಕೆಮ್ಮು ಇರ್ಬೋದು, ನೆಗಡಿ ಇರ್ಬೋದು, ಸಣ್ಣ ಪ್ರಮಾಣದ ಜ್ವರ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸ ಬೇಕು, ಈ ರೀತಿಯಾದಂತಹ ಎಲ್ಲ ಒಂದು ರೀತಿಯಾದಂತಹ ಸಿದ್ಧತೆಗಳನ್ನು ಕಚೇರಿಯ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಅದನ್ನು ಗಮನವಿಟ್ಟು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ದಾರೆ. ಜೊತೆಗೆ ಇನ್ನುಳಿದಂತಹ ಎರಡು ಮೂರು ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಮುಂದುವರೆದಿದೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿಯ ಸಿಬ್ಬಂದಿಗಳು ಒಂದು ರೀತಿಯಾದಂತಹ ಉಲ್ಲಾಸದಿಂದ ಆದರೂ ಕೂಡ ಕಚೇರಿಗೆ ಬರ್ಬೋದು, ಜೊತೆಗೆ ಒಂದು ಕಡೆ ಮಳೆ ಕಾರಣದಿಂದಲೂ ಕೂಡ ರಜೆ ಕೂಡ ಹಾಕ್ಬೋದು. ಈ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಯಾವೆಲ್ಲ ಒಂದು ರೀತಿಯಾದಂತಹ ಈ ಸಂಬಂಧಪಟ್ಟಂಗೆ ವರದಿ ಕೊಡುತ್ತೆ ಅನ್ನೋದು ಕೂಡ ಒಂದಷ್ಟು ಸಿಬ್ಬಂದಿಗಳಲ್ಲೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತದ್ದು ಸಭಾ. ಓಕೆ, ಧನ್ಯವಾದ ಗಣಪತಿ ಡೀಟೇಲ್ಸ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.